ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ನಗರದಲ್ಲಿ ಭಾವಸಾರ ಕ್ಷತ್ರಿಯ ಸಮುದಾಯದ ಶ್ರೀ ತುಳಜಾ ಭವಾನಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ತುಳಜಾ ಭವಾನಿ ದೇವಸ್ಥಾನದ ಶಂಕುಸ್ಥಾಪನಾ ಕಾರ್ಯಕ್ರಮ ನೆರವೇರಿತು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಕಾಳಿ ಮಹಾಸರಸ್ವತಿ ಮಹಾಸರಸ್ವತಿ ರೂಪೇಣ ರೂಪೇಣ ದಿನೇ 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 ಅಭಿವೃದ್ಧಿಂ ಅಭಿವೃದ್ಧಿಂ ಗುರು ಗುರು ಸರ್ವದಾ ಸರ್ವದಾ ಪಟ್ಟಣದ ಎನ್ಇಎಸ್ ಬಡಾವಣೆಯ ವಾಣಿವಿಲಾಸ ಶಾಲೆಯ ಹಿಂಭಾಗದ ಬೆಟ್ಟದ ತಪ್ಪಲಿನಲ್ಲಿರುವ ರಮಣೀಯ ಪ್ರದೇಶದಲ್ಲಿ ಬೆಲಗೂರಿನ ವಿಜಯ ಮಾರುತಿ ಶರ್ಮಾರವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾ ಕವಿರ್ಯಜದ್ರಾಃ ಶಿರೈರಂಗೈಃ ತುಷ್ಟುವಾ ಪುಂಸಸ್ತನೋಭಿಃ ಯಶೇಮ ದೇವಹಿತೈ ಯದಾಯುಃ ಸ್ವಸ್ತಿನಾ ಇಂದ್ರೋ ರುದ್ರಶ್ನವಾರಂ ಅವಧಾತಾರಂ ಅವಧಾತಾರಂ ಅವಾನೋಚಾನಮವಶಿಷ್ಯಂ ಅವಪಶ್ಚತ್ತಾತ್ ಅವಪುರತ್ತಾತ್ ಅವೋತ್ತರತ್ತಾತ್ ಹಲವು ದಶಕಗಳ ಕನಸಾಗಿದ್ದ ಭಾವಸಾರ ಕ್ಷತ್ರಿಯ ಸಮುದಾಯದ ಕನಸಿನ ಯೋಜನೆಗೆ ಚಾಲನೆ ದೊರೆಯಿತು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ಉದ್ಘಾಟನೆಗೊಳ್ಳುತ್ತ ಮಾನ್ಯ ಶಾಸಕರಿಂದ ಉದ್ಘಾಟನೆಗೊಂಡಿದೆ ಜನಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ಸಾರ್ವಜನಿಕರು ಬಂದಿದ್ದಾರೆ ಭಕ್ತರು ಬಂದಿದ್ದಾರೆ ಕಡಕೈತೆ ಶಾಸಕ ಗೂಳಿಹಟ್ಟಿ ಡಿ ಶೇಖರ್ ಅವರು ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮುದಾಯದ ಹಿತ ಕಾಪಾಡುವಲ್ಲಿ ಶ್ರಮ ವಹಿಸುತ್ತೇನೆಂದು ಭರವಸೆ ನೀಡಿದರು ಮಾಡಬೇಕಂತೇಳಿ ಈಗಾಗಲೇ 2008ರಲ್ಲೇ ಇವರು ಪ್ರಾರಂಭ ಮಾಡಿದರು ಅವಾಗಿಲ್ಲ ಏನು ಡೆವಲಪ್ ಆಗಿರಲಿಲ್ಲ ನಾವು ಕೂಡ ಇಲ್ಲಿ ತಾಯಿ ದೇವಸ್ಥಾನ ಬರಬೇಕಂತ ಆಸೆ ಪಟ್ಟಿದ್ವಿ ಈಗ ಲೇಔಟ್ ಇಲ್ಲಿ 9 ಎಕರೆ 36 ಗುಂಟೆನಲ್ಲಿ ಆಶ್ರಯ ಲೇಔಟ್ ಮಾಡಿದ್ವಿ ಹಾಗಾಗಿ ಲೇಔಟಲ್ಲಿ ಒಂದು 4 ಸೈಟ್ಗಳನ್ನು ನಿವೇಶನಗಳನ್ನು ಬಿಟ್ಟು ತಾಯಿ ದೇವಸ್ಥಾನ ಕಟ್ಟಲಿಕ್ಕೆ ಇವತ್ತೇನು ಪ್ರಾರಂಭ ಮಾಡಿದರೆ ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಆಮೇಲೆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಕೂಡ ನಾವು ಜೊತೆಯಲ್ಲಿರ್ತೀವಿ ಅಂತೇಳಿ ತಿಳಿಸ್ತಾ ಆ ತಾಯಿ ಒಳ್ಳೆಯ ದೇವಸ್ಥಾನ ಆಗಬೇಕು ಈ ಬೆಟ್ಟದ ಮೇಲಿರ್ತಕ್ಕಂಥ ಜಾಗ ಒಳ್ಳೆಯ ಪರಿಸರದಲ್ಲಿದೆ ಹಾಗಾಗಿ ಒಳ್ಳೆಯ ದೇವಸ್ಥಾನ ದೇವಸ್ಥಾನ ಮಾಡಲಿಕ್ಕೆ ನಾವು ಕೂಡ ಜೊತೆಯಲ್ಲಿರ್ತೀವಿ ಅದಕ್ಕೆಲ್ಲ ಸಂಪೂರ್ಣ ಒಂದು ಸಹಕಾರವನ್ನು ಕೊಡ್ತೀವಿ ಹಾಗೆಯೇ ಇದಕ್ಕೆ ಭಾಳಷ್ಟು ಸಹಕರಿಸಿದಂಥ ನಮ್ಮ ಪುರಸಭೆ ಅಧ್ಯಕ್ಷ ಸೀನಪ್ಪನವರು ವಾರ್ಡ್ ಕೌನ್ಸಿಲರ್ ಆದಂಥ ಪ್ರಶಾಂತ್ ಅವರು ಮನೋಜ್ ಅವರು ಮತ್ತೆಲ್ಲ ಕೌನ್ಸಿಲ್ಗಳು ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ ಅವರೆಲ್ಲರೂ ಸಹಕಾರ ಈಗ ರಸ್ತೆ ಕೂಡ ಆಗ್ತಾಯಿದೆ ಇಲ್ಲಿ ಒಂದು ಬ್ರಿಡ್ಜ್ ಆಗ್ತದೆ ಬ್ರಿಡ್ಜ್ ಕೂಡ ಈಗ ಪ್ರಾರಂಭ ಮಾಡ್ತಾರೆ ಕನೆಕ್ಷನ್ ಸೀದಾ ಹೊಳಲ್ಕೆರೆ ರೋಡ್ ಇದಕ್ಕೆ ನಮ್ಮ ಹುಳಿಯಾರ ರೋಡಿಗೆ ಕನೆಕ್ಷನ್ ಆಗುತ್ತೆ ಇಲ್ಲಿ ಕೆಳಗಡೆ ಒಂದು ಬ್ರಿಡ್ಜ್ ಆಗ್ತದೆ ಈಗ ಭದ್ರಾ ಇದರಿಂದ 2 ಕೋಟಿ ರೂಪಾಯಿ ಹಾಕಿದ್ದೀವಿ ಈಗ ರಸ್ತೆ ಮಾಡಿದ್ದಾರೆ ಅಲ್ಲಿ ಬ್ರಿಡ್ಜು ಕನೆಕ್ಟ್ ಹಂಗೆ ಆಗುತ್ತೆ ಹಾಗಾಗಿ ಇಲ್ಲಿ ಒಳ್ಳೆ ಲೇಔಟ್ ಆಗ್ತದೆ ಮನೆಗಳು ಆಗ್ತಾ ಇರೋದ್ರಿಂದ ಇಲ್ಲಿ ಬೆಟ್ಟದವರೆಗೂ ರಸ್ತೆ ಆಗಿದೆ ಹಾಗಾಗಿ ಇದು ಮುಂದೆ ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಆಗುತ್ತೆ ಆಮೇಲೆ ದೇವಸ್ಥಾನ ಕೂಡ ಭಕ್ತಾದಿಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಗೋದ್ರಿಂದ ಇದಕ್ಕೆ ಏನೇನು ಬೇಕೋ ಫೆಸಿಲಿಟಿನ ಖಂಡಿತ ಮಾಡಿಕೊಡ್ಲಿಕ್ಕೆ ನಾವು ಕೂಡ ಬದ್ರಿದ್ದೀವಿ ಅಂತ ತಿಳಿಸ್ತೀವಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀ ತುಳಜಾ ಭವಾನಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಉಮೇಶ್ ಗುಜ್ಜಾರ್ ಸಾಮಾಜಿಕ ಕಾರ್ಯಕರ್ತ ಮೋಹನ್ ಗುಜ್ಜಾರ್ ಪುರಸಭಾ ಅಧ್ಯಕ್ಷ ಎಂ ಶ್ರೀನಿವಾಸ್ ಪುರಸಭಾ ಸದಸ್ಯ ಪ್ರಶಾಂತ್ ವಕೀಲ ಗಂಗಾಧರ್ ಮುಖಂಡರಾದ ಗೂಳಿಹಟ್ಟಿ ಕೃಷ್ಣಮೂರ್ತಿ ತುಂಬಿನಕೆರೆ ಬಸವರಾಜ್ ಸಿಂಧು ಅಶೋಕ್ ಸೇರಿದಂತೆ ಸಮುದಾಯದ ಹಲವರು ಕುಟುಂಬ ಸಮೇತರಾಗಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಪ್ರತಿಯೊಬ್ಬರಿಗೂ ಮನೆ ಕೊಡಬೇಕು ಪ್ರತಿಯೊಬ್ಬರಿಗೂ ವಸ್ತುಗಳಲ್ಲಿ ಮನೆ ಕೊಡಬೇಕು ಬಡವರಿಗೆ ಮನೆಗಳು ಮುಟ್ಟಿಸ್ಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶ ಅವರು ಆ ಉದ್ದೇಶದ ಹೋಗ್ಬೇಕು ನಮ್ಮ ಸುತ್ತ ವಸ್ತುಗಳ ಕೂಟ ನಾವೇನು ಜಾಗ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂದ್ರೆ ಸಿರಪ್ಪ ಏನಾರ ಮಾಡ್ಬೇಕು ಬಾಯಿ ಹೋಗೋಣ ಕುಟ್ಕೋಣ ನಮ್ಮ ಜೊತೆಗೆ ಸಣ್ಣ ಹುಡುಗರು ಟೈಪ್ ನಮ್ಮ ಜೊತೆ ಅಣ್ಣ ಎಲ್ಲ ಕಡೆ ಹತ್ತಿ ಇವತ್ತು ಇಷ್ಟು ಒಂದು 9 ಎಕರೆ 20 ಗುಂಟೆನ ವಸ್ತುಗಳ ಟೌನಿಗೆ ಸೇರಿಸಿ ಇಲ್ಲಿ ಒಂದು 700 ಮನೆ ಸ್ಲಂಬೋರ್ಡಿಂದ ಶಾಂಕ್ಷನ್ ಮಾಡಿ ಮನೆ ಮಾಡಿಸುವಂಥದ್ದು ಮಹತ್ ಕಾರ್ಯಕ್ಕೆ ಕೈ ಹಾಕಿ ಇವತ್ತು ಅದು ಉನ್ನತಿ ಮಟ್ಟದಲ್ಲಿದೆ ಇವತ್ತು ಈ ರೋಡಲ್ಲಿ ರಸ್ತೆನಾಗಲಿ ಈ ಬೆಟ್ಟದ ಒಂದು ಅಭಿವೃದ್ಧಿನೇ ಆಗಲಿ ಇದೆಲ್ಲ ನೋಡಿದ್ರೆ ಯಾರೂ ಕೂಡ ಮಾಡದಂತೆ ಕೆಲಸಗಳು ಇದನ್ನ ಯಾವ ಶಾಸಕರು ಕಂಡಿರಲ್ಲ ಈ ಕೆಲಸಗಳು ಮತ್ತೆ ಈ ದೇವಸ್ಥಾನಕ್ಕೆ ಈಗ ಈ ರಸ್ತೆ ನೋಡಿ ಈ ರಸ್ತೆ ಈ ದೇವಸ್ಥಾನಕ್ಕೆ ಇಲ್ಲೇ 4 ಸೈಟ್ ಕೊಟ್ಬಿಟ್ಟು ಮುಂದೆ ಪಾರ್ಕ್ ಜಾಗ ದೇವಸ್ಥಾನಕ್ಕೆ ಬಿಟ್ಕೊಡಿ ಅನ್ನೋದು
ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.